ಇದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಆಡಿಯೋ ಬಾಂಬ್ ನ್ಯೂಸ್ ಏಟಿನ ಮೆಗಾ ಎಕ್ಸ್ಕ್ಲೂಸಿವ್ ಗೆ ಮತ್ತೊಂದು ಬಿಗ್ ಟ್ವಿಸ್ಟ್, ಮತ್ತೊಂದು ಮಹಾ ಬ್ರೇಕಿಂಗ್ ಸುದ್ದಿ ನಿಮ್ಮ ನ್ಯೂಸ್ ಏಟಿನ್ ನಲ್ಲಿ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಆಡಿಯೋ ಬಾಂಬ್ ಇದು. ನ್ಯೂಸ್ ಏಟಿನ್ ನ ಮೆಗಾ ಎಕ್ಸ್ಕ್ಲೂಸಿವ್ ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮತ್ತೊಂದು ಮಹಾ ಬ್ರೇಕಿಂಗ್ ಸುದ್ದಿಯನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಆಡಿಯೋ ಬಾಂಬ್ ಪ್ರಕರಣ ಆಗಿತ್ತು. ನ್ಯೂಸ್ ಏಟಿನ್ ಮೆಗಾ ಎಕ್ಸ್ಕ್ಲೂಸಿವ್ ಅನ್ನ ಕೂಡ ಪ್ರಸಾರ ಮಾಡಿತ್ತು. ಈಗ ಈ ನ್ಯೂಸ್ ಏಟಿನ್ ನ ಮೆಗಾ ಎಕ್ಸ್ಕ್ಲೂಸಿವ್ ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ, ಮತ್ತೊಂದು ಮಹಾ ಬ್ರೇಕಿಂಗ್ ಸುದ್ದಿ ನ್ಯೂಸ್ ಏಟಿನ್ ನಲ್ಲಿ. ಈಗಾಗಲೇ ಪ್ರವಾಹ ಆಡಿಯೋ ಬಾಂಬ್ ನ ಪ್ರವಾಹದ ಸುದ್ದಿ ಇದು. ಮತ್ತೊಂದು ಮಹಾ ಬ್ರೇಕಿಂಗ್ ಸುದ್ದಿಯನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಆಡಿಯೋ ಬಾಂಬ್ ಅದಾಗಿತ್ತು. ಆ ಒಂದು ಆಡಿಯೋ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮೆಗಾ ಎಕ್ಸ್ಕ್ಲೂಸಿವ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಇದಕ್ಕೆ ಮತ್ತೊಂದು ಮಹಾ ಬ್ರೇಕಿಂಗ್ ಸುದ್ದಿಯನ್ನ ನ್ಯೂಸ್ ಏಟಿನ್ ನಿಮ್ಮ ಮುಂದೆ ಇಡ್ತಾ ಇದೆ. ನ್ಯೂಸ್ ಏಟಿನ್ ಸುದ್ದಿಗೆ ಇಡೀ ಒಂದು ಪೊಲೀಸ್ ಇಲಾಖೆಯೇ ಬೆಚ್ಚಿ ಬಿದ್ದಿತ್ತು. ಆಡಿಯೋ ಬಾಂಬ್ಗೆ ತಲೆ ಕೆಡಿಸಿಕೊಂಡಿತ್ತು ಸರ್ಕಾರ. ನ್ಯೂಸ್ ಏಟಿನ್ ಬ್ರೇಕ್ ಮಾಡ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ಅನ್ನ. ಹಾಗಾದ್ರೆ ಆ ಬ್ರೇಕಿಂಗ್ ಯಾವುದು? ಮತ್ತೊಂದು ಟ್ವಿಸ್ಟ್ ಏನು ಈ ಪ್ರಕರಣದಲ್ಲಿ? ಮಹಾ ಸ್ಫೋಟಕ ಸುದ್ದಿ ಏನು? ಇವೆಲ್ಲವನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ನ್ಯೂಸ್ ಏಟಿನ್ ಸುದ್ದಿಗೆ ಇಡೀ ಪೊಲೀಸ್ ಇಲಾಖೆಯೇ ಬೆಚ್ಚಿ ಬಿದ್ದಿತ್ತು. ಈ ತರವೂ ಆಗಿದೆಯಾ ಅನ್ನುವಂತಹ ಒಂದು ಚರ್ಚೆ ಶುರುವಾಗಿತ್ತು. ಈಗ ನ್ಯೂಸ್ ಏಟಿನ್ ಮತ್ತೊಂದು ಬಿಗ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ, ಬ್ರೇಕ್ ಮಾಡ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ಅನ್ನ. ಹಾಗಾದ್ರೆ ಯಾವುದು ಅದು? ಆ ಬ್ರೇಕಿಂಗ್ ಸುದ್ದಿ ಯಾವುದು? ಭಾಸ್ಕರ್ ರಾವ್ ಧ್ವನಿ ಎನ್ನಲಾದಂತಹ ಆಡಿಯೋ ಅದು. ಭಾಸ್ಕರ್ ರಾವ್ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಆಗಸ್ಟ್ 2ರಂದು ಅಧಿಕಾರವನ್ನ ಕೂಡ ಸ್ವೀಕರಿಸಿದ್ರು. ಆದ್ರೆ ಕಮಿಷನರ್ ಆಗಿ ಯಾವಾಗ ಅಧಿಕಾರವನ್ನ ಅವರು ಸ್ವೀಕರಿಸಿದ್ರು, ಅನಂತರ ಈ ಒಂದು ಭಾಸ್ಕರ್ ರಾವ್ ಧ್ವನಿ ಎನ್ನಲಾದ ಆಡಿಯೋ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಹಾಗಾದ್ರೆ ಈ ಒಂದು ಧ್ವನಿಯ ಬಗ್ಗೆ ಅಥವಾ ಭಾಸ್ಕರ್ ರಾವ್ ಅವರ ಧ್ವನಿ ಎನ್ನಲಾದ ಆಡಿಯೋದ ಬಗ್ಗೆ ಈಗ ಇರುವಂತಹ ಬಿಗ್ ಬ್ರೇಕಿಂಗ್ ಏನು? ಯಾವ ಸುದ್ದಿಯನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಬಿತ್ತರಿಸ್ತಾ ಇದೆ ಅಂತ ಅನ್ಕೊಂಡ್ರೆ ಅದು ಬಿಗ್ ಬ್ರೇಕಿಂಗ್ ಜೊತೆಗೆ ಮೆಗಾ ಟ್ವಿಸ್ಟ್ ಇರುವಂತಹ ಒಂದು ಬಿಗ್ ಬ್ರೇಕಿಂಗ್ ಅನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ಬಿತ್ತರಿಸ್ತಾ ಇದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಹುದ್ದೆಗಾಗಿ ಲಾಬಿ ನಡೆಸಿದ್ದಂತಹ ಆಡಿಯೋ ಅಂತ ಹೇಳಲಾದಂತಹ ಒಂದು ಆಡಿಯೋ ಲೀಕ್ ಆಗಿತ್ತು. ಭಾಸ್ಕರ್ ರಾವ್ ಅವರದ್ದು ಅಂತ ಹೇಳಲಾಗಿರುವಂತಹ ಆಡಿಯೋ ಕೂಡ ಲೀಕ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಏಟಿನ್ ಕನ್ನಡ ಬ್ರೇಕ್ ಮಾಡಿತ್ತು ಆ ಮೂರು ಆಡಿಯೋಗಳನ್ನ. ಹಾಗಾದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಟ್ವಿಸ್ಟ್ ಸಿಕ್ಕಿದೆ, ಏನಾಗಿದೆ ಈ ಒಂದು ಪ್ರಕರಣದಲ್ಲಿ? ಆ ಮೂರು ಆಡಿಯೋಗಳು ಅದರಲ್ಲೂ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ಭಾಸ್ಕರ್ ರಾವ್ ಎನ್ನಲಾದಂತಹ ಆಡಿಯೋ ಲೀಕ್ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ನ್ಯೂಸ್ ಏಟಿನ್ ಕನ್ನಡ ಬ್ರೇಕ್ ಮಾಡಿತ್ತು ಆ ಮೂರು ಆಡಿಯೋಗಳನ್ನ, ಭಾಸ್ಕರ್ ರಾವ್ ಅವರದ್ದು ಅನ್ನಲಾದ ಆಡಿಯೋಗಳನ್ನ. ಆ ನಂತರ ತನಿಖೆಗೆ ಕೂಡ ಒಳಪಡಿಸಿದ್ರು. ನ್ಯೂಸ್ ಏಟಿನ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಭಾಸ್ಕರ್ ರಾವ್ ಕೊಟ್ಟಿದ್ರು. ಭಾಸ್ಕರ್ ರಾವ್ ಅವರದ್ದು ಅನ್ನಲಾದಂತಹ ಆಡಿಯೋದಲ್ಲಿ ಏನಾಗಿತ್ತು, ಅವತ್ತಿನ ಆ ಒಂದು ಆಡಿಯೋದಲ್ಲಿ ಏನೇನಿತ್ತು, ಏನ್ ಅವತ್ತು ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ, ಒಂದ್ಸಲ ನೋಡ್ಕೊಂಡ್ ಬರೋಣ. Dr. Venugopal considered you as a contender for Bangalore South and a congressman by heart, and you actually wanted to put your papers down and join the party, and I myself suggested you that this is not the right time sir, you नारायण स्वामी वेट कर रहे थे पांडिचेरी के सीएम, सो आई सेड आई विल टेक योर लीव सर, बोल के मैं निकल गया. तो इतनी बात हुई.
तो नहीं कुछ नहीं सर, अहमद पटेल इतना बोलना इज अ वेरी बिग थिंग सर. ग्रेट, दैट इज ग्रेट. अब वो बिकॉज आई हैव टू गो टू, आई विल गो टू हिम टुडे एंड आई विल स्पीक टू हिम एलाबोरेटली, क्योंकि पांडिचेरी के सीएम वेट कर रहे थे. अभी वो थम्स अप दिखाए, चार महीने बाद मैं 100% बनाऊंगा बोलने के लिए, या सीएम आज फोन करके मैं कोऑर्डिनेट करना क्या बोलने के लिए. चार महीने का आप आर्गुमेंट लो ही मत, बिकॉज चार महीने के बाद में कोई नोबडी कैन बी रिमूव्ड फॉर वन ईयर. दैट फेलो विल गो टू कोर्ट, दैट फेलो विल गो टू कोर्ट, एंड बिकॉज गवर्नमेंट ऑफ इंडिया रेगुलेशन आर वेरी वेरी दिस वन, एनीबडी पोस्टेड इन एग्जीक्यूटिव प्लेस कैन नॉट बी रिमूव्ड फॉर वन ईयर करके. वो आप आर्गुमेंट डोंट टेक दैट आर्गुमेंट एट ऑल. दैट फेलो अगर उसको बनाएंगे, ही इज फर्स्ट ऑफ ऑल मोस्ट, ही इज अ वेरी वेरी जूनियर फेलो, फोर ईयर जूनियर है. कार्डर का पाजा पड़ जाएगा, पीपल लीड लॉट ऑफ अंट्रस्ट. अदर एडीजीपी आल्सो विल हैव इश्यूज. एवरीबॉडी विल हैव अंट्रस्ट, टोटल अंट्रस्ट है सबका. क्या कहते हैं, सरकार की फालतू बदनामी होगी. एंड ये जो है, दिस फेला हैज नो रेपुटेशन. इसी आदमी के ऊपर में ये सीएम ने एलिगेशन किया था कि लॉटरी का पैसा खाया करके. सीबीआई इंक्वायरी चल रही है, जबरदस्ती करके इट बी ओनली एम्बैरेसमेंट टू द एंटायर पोजीशन गवर्नमेंट. तो सीबीआई इंक्वायरी इज स्टिल इन प्रोग्रेस. सीबीआई नॉट इट क्लोज्ड. इसके ऊपर सीबीआई इंक्वायरी चल रहा है. अगर वो अगर बोले कि मेरे खास आदमी आलोक कुमार कर रहे हैं, अरे उसके ऊपर तो सीबीआई इंक्वायरी चल रहा है, फिर क्यों बेइज्जती करवाना चाहते हो करके अगर बोल दिए तो बात खास खत्म हो जाएगा. मोरओवर क्या है ना कि सारा पोस्टिंग तो उनका ही, एक आदमी बोलो कांग्रेस का पोस्ट. Tell me, nobody. And you are sitting in majority वहाँ पर, boss. And whosoever wanted to post their people, sir, Revanna has played spoil sport there everywhere. And इसमें fortunately I got Revanna and big man support also. बस यही जो है थोड़ा इसके पीछे लगा हुआ है और कुछ नहीं. Dr. Venugopal considered you as a contender for Bangalore South and you know, congressman by heart, and you actually wanted to put your papers down and join the party, and I myself suggested you that you know this is not the right time sir, you up pehle to ek saal jaane dijiye uske baad kijiye and everything. I told him, he showed me thumbs up, like फिजिकली उन्होंने थम्स अप दिखाया और उन्होंने बोला बेटा मैं कमिश्नर ऑफ पुलिस बनाऊंगा इनको. दिस वाज हिज वर्ड्स. और नारायण स्वामी वेट कर रहे थे पांडिचेरी के सीएम, सो आई सेड आई टेक योर लीव सर, बोल के मैं निकल गया. तो इतनी बात हुई. तो फिजिकली कुछ नहीं सर, अहमद पटेल इतना बोलना इज अ वेरी बिग थिंग सर. ग्रेट, दैट इज ग्रेट. अब वो बिकॉज आई हैव टू गो टू, आई विल गो टू हिम टुडे एंड आई विल स्पीक टू हिम एलाबोरेटली, क्योंकि पांडिचेरी के सीएम वेट कर रहे थे. अभी वो थम्स अप दिखाए, चार महीने बाद मैं 100% बनाऊंगा बोलने के लिए, या सीएम आज फोन करके मैं कोऑर्डिनेट करना क्या बोलने के लिए. चार महीने का आप आर्गुमेंट लो ही मत, बिकॉज चार महीने के बाद में कोई नोबडी कैन बी रिमूव्ड फॉर वन ईयर. दैट फेलो विल गो टू कोर्ट एंड बिकॉज गवर्नमेंट ऑफ इंडिया रेगुलेशन आर वेरी वेरी दिस वन, एनीबडी पोस्टेड इन एग्जीक्यूटिव प्लेस कैन नॉट बी रिमूव्ड फॉर वन ईयर करके. वो आप आर्गुमेंट डोंट टेक दैट आर्गुमेंट एट ऑल. दैट फेलो अगर उसको बनाएंगे, ही इज फर्स्ट ऑफ ऑल मोस्ट, ही इज अ वेरी वेरी जूनियर फेलो, फोर ईयर जूनियर है. अननेसेसरी कार्डर का पाजा पड़ जाएगा, पीपल लीड लॉट ऑफ अंट्रस्ट. अदर एडीजीपी आल्सो विल हैव इश्यूज. एवरीबॉडी विल हैव अंट्रस्ट, टोटल अंट्रस्ट है सबका. क्या कहते हैं, सरकार की फालतू बदनामी होगी. एंड ये जो है, दिस फेला हैज नो रेपुटेशन. इसी आदमी के ऊपर में ये सीएम ने एलिगेशन किया था कि लॉटरी का पैसा खाया करके. ಕಮಿಷನರ್ ಭಾಸ್ಕರ್ ರಾವ್ ಅವರು ದು ಅನ್ನಲಾದಂತಹ ಆಡಿಯೋ ಯಾವಾಗ ಲೀಕ್ ಆಯ್ತೋ, ಯಾವಾಗ ಈ ಒಂದು ವಿಚಾರ ಹೊರಗೆ ಬಂತೋ, ಆಗ ಆ ಆಡಿಯೋ ಬಗ್ಗೆ ತನಿಖೆಗೆ ಆದೇಶವನ್ನ ಮಾಡಿದ್ರು ಡಿಜಿ ಐಜಿಪಿ ನಿರಮಣಿ ರಾಜು ಅವರು. ಫೋನ್ ಕದ್ದಾಲಿಕೆಯಲ್ಲಿ ಆ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂತು.
ತನಿಖೆಯ ವೇಳೆ ಕೇಳಿ ಬಂತು ಮಾಜಿ ಕಮಿಷನರ್ ಆಗಿರುವಂತಹ ಅಲೋಕ್ ಕುಮಾರ್ ಅವರ ಹೆಸರು. ಆ ಸಂದರ್ಭದಲ್ಲಿ ಕೇಳಿ ಬಂದಂತದ್ದು, ಯಾಕಂದ್ರೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಈಗಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ಆಡಿಯೋ ಬಗ್ಗೆ ತನಿಖೆಗೆ ಆದೇಶವನ್ನ ಮಾಡಿದ್ರು. ನ್ಯೂಸ್ ಏಟಿನ್ ಕನ್ನಡಕ್ಕೆ ಆ ದಿನಾನೇ ಒಂದು ರಿಯಾಕ್ಷನ್ ಅನ್ನ ಕೂಡ ಕೊಟ್ಟರು. ಇದರ ಬಗ್ಗೆ ತನಿಖೆ ಮಾಡೋದಕ್ಕೆ ಹೇಳಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಫೋನ್ ಟ್ಯಾಪಿಂಗ್ ಆಗಿದೆ ಅನ್ನುವ ಬಗ್ಗೆ ಕೂಡ ಆರೋಪವನ್ನ ಮಾಡಿದ್ರು. ಸೊ ಆ ಒಂದು ಫೋನ್ ಕದ್ದಾಲಿಕೆಯಲ್ಲಿ ಅಲೋಕ್ ಕುಮಾರ್ ಅವರ ಹೆಸರು ಕೇಳಿ ಬಂತು. ತನಿಖೆಯ ವೇಳೆ ಕೇಳಿ ಬಂದಿದ್ದು ಮಾಜಿ ಕಮಿಷನರ್ ಆಗಿರುವಂತಹ ಅಲೋಕ್ ಕುಮಾರ್ ಅವರ ಹೆಸರು. ಫೋನ್ ಕದ್ದಾಲಿಕೆಗೆ ಅಲೋಕ್ ಕುಮಾರ್ ಅವರೇ ಸೂಚನೆಯನ್ನ ಕೊಟ್ರಂತೆ. ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆಗೆ ಅಲೋಕ್ ಕುಮಾರೇ ಆದೇಶವನ್ನ ಕೊಟ್ರು ಅಂತ ಹೇಳಿದ್ದು, ಅಲೋಕ್ ಕುಮಾರ್ ಅವರ ಆದೇಶದ ಮೇಲೆ ಫೋನ್ ಟ್ಯಾಪಿಂಗ್ ಅನ್ನ ಮಾಡಲಾಗಿದೆ ಅಂತ ಬಾಯಿ ಬಿಟ್ಟಿದ್ದು, ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸತ್ಯವನ್ನ ಬಾಯಿ ಬಿಟ್ಟಿದ್ದು ಟೆಕ್ನಿಷಿಯನ್ ಮಿರ್ಜಾ. 3 ಗಂಟೆಗಳ ಫೋನ್ ಟ್ಯಾಪಿಂಗ್ ಅನ್ನ ಅಲೋಕ್ ಕುಮಾರ್ ಅವರಿಗೆ ನೀಡಲಾಗಿತ್ತು. ಅಲೋಕ್ ಕುಮಾರ್ ಅವರಿಗೆ ಪೆನ್ ಡ್ರೈವ್ ನಲ್ಲಿ ನೀಡಿದ್ದೀನಿ ಅನ್ನುವ ಹೇಳಿಕೆಯನ್ನ ವಿಚಾರಣೆಯ ವೇಳೆ ಮಿರ್ಜಾ ಹೇಳ್ತಾನೆ, ಹೇಳಿಕೆಯನ್ನ ಕೊಡ್ತಾರೆ. ಟೆಕ್ನಿಷಿಯನ್ ಜೊತೆಗೆ ಇಬ್ಬರು ಇನ್ಸ್ಪೆಕ್ಟರ್ ಗಳನ್ನ ಕೂಡ ವಿಚಾರಣೆ ಮಾಡಲಾಗುತ್ತೆ. ಸಿಸಿಬಿಯಿಂದ ಇನ್ಸ್ಪೆಕ್ಟರ್ ಮಾಲ್ತೇಶ್, ಯತಿರಾಜ್ ಅವರನ್ನ ವಿಚಾರಣೆ ಮಾಡಲಾಗುತ್ತೆ. ಅಲೋಕ್ ಕುಮಾರ್ ಅವರ ಹೆಸರನ್ನ ಸಂದರ್ಭದಲ್ಲಿ ಇಬ್ಬರು ಇನ್ಸ್ಪೆಕ್ಟರ್ ಗಳು ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಅಲೋಕ್ ಕುಮಾರ್ ಅವರು ಸಿಸಿಬಿ ಮುಖ್ಯಸ್ಥರಾಗಿದ್ದಾಗ ಈ ಒಂದು ಟ್ಯಾಪಿಂಗ್ ಅನ್ನ ಮಾಡಲಾಗಿದ್ದು, ಫೋನ್ ಟ್ಯಾಪಿಂಗ್ ಬಗ್ಗೆ ತನಿಖೆಯನ್ನ ಇನ್ನು ಕೂಡ ಸಿಸಿಬಿ ಪೊಲೀಸರು ನಡೆಸ್ತಾ ಇದ್ದಾರೆ. ಸಿಐಡಿ ತನಿಖೆಗೆ ಒಪ್ಪಿಸುವಂತೆ ಡಿಜಿಗೆ ಸಿಸಿಬಿ ಮನವಿ ಮಾಡುವ ಸಾಧ್ಯತೆ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಆಗಿರುವಂತಹ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಒಂದ್ ಕಡೆ ಈಗಾಗಲೇ ಬಹಳ ಸುದ್ದಿ ಮಾಡಿದಂತಹ ವಿಚಾರ ನ್ಯೂಸ್ ಏಟಿನ್ ಕನ್ನಡ ಬ್ರೇಕ್ ಮಾಡಿತ್ತು, ಭಾಸ್ಕರ್ ರಾವ್ ಅವರದ್ದು ಅನ್ನಲಾದ ಅಂತಹ ಒಂದು ಆಡಿಯೋ ಬಗ್ಗೆ ತನಿಖೆ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಹೊರ ಬರ್ತಾ ಇರುವಂತಹ ಮಾಹಿತಿ ಏನು? ಖಂಡಿತ ನವಿತಾ, ಭಾಸ್ಕರ್ ರಾವ್ದು ಎನ್ನಲಾದಂತಹ ಒಂದು ಆಡಿಯೋದ ವಿಚಾರವಾಗಿ ನ್ಯೂಸ್ ಏಟಿನ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಸುದ್ದಿಯನ್ನ ಬಿತ್ತರಿಸಿದಂತಹ ಬಳಿಕ ನಗರ ಪೊಲೀಸ್ ಆಯುಕ್ತರಂತಹ ಭಾಸ್ಕರ್ ರಾವ್ ಅವರೇ ಡಿಜಿ ಅವರಿಗೆ ಹೋಗಿ ಒಂದು ದೂರನ್ನ ದಾಖಲು ಮಾಡ್ತಾರೆ. ಅಂದ್ರೆ ನನ್ನ ಫೋನ್ ಅನ್ನ ಯಾರೋ ಟ್ಯಾಪಿಂಗ್ ಮಾಡಿದ್ದಾರೆ, ನನ್ನ ವಾಯ್ಸ್ ಅನ್ನ ಬೇರೆಯವರು ಕದ್ದು ನನ್ನ ಮೇಲೆ ಈ ರೀತಿಯಾದಂತಹ ಒಂದು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಅತ್ತ ಡಿಜಿ ಅವರು ಕೂಡ ಅಷ್ಟೇ ಈ ಒಂದು ಪ್ರಕರಣನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಸಿಸಿಬಿ ಮುಖ್ಯಸ್ಥರಾಗಿರುವಂತಹ ಸಂದೀಪ್ ಪಾಟೀಲ್ ಅವರಿಗೆ ಈ ಒಂದು ಪ್ರಕರಣದ ವಿಚಾರವಾಗಿ ತನಿಖೆ ಮಾಡುವಂತೆ ಒಂದು ಆದೇಶವನ್ನು ಕೂಡ ಕೊಡ್ತಾರೆ. ತನಿಖೆಯನ್ನು ಕೈಗೆತ್ತಿಕೊಂಡಂತಹ ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತಹ ಸಂದೀಪ್ ಪಾಟೀಲ್ ಅವರು ಕೂಡ ಈಗಾಗಲೇ ಪ್ರಕರಣದ ಕುರಿತು ಕೆಲವೊಂದು ಅಂಶಗಳನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಲೋಕ್ ಕುಮಾರ್ ಅವರು ಈ ಹಿಂದೆ ಸಿಸಿಬಿಯ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಫೋನ್ ನ ಕದ್ದಾಲಿಕೆ ಆಗಿದೆ ಅನ್ನೋದು ಈಗಾಗಲೇ ವಿಚಾರಣೆ ವೇಳೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುವಂತಹದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಕಮಿಷನರ್ ಕೊಟ್ಟಿರುವಂತಹ ಒಂದು ದೂರಿನ ಅನ್ವಯವಾಗಿ ಮಿರ್ಜಾ ಎನ್ನುವಂತಹ ಒಂದು ಟೆಕ್ನಿಷಿಯನ್ ಅನ್ನು ಕೂಡ ಅಷ್ಟೇ ಈಗಾಗಲೇ ಸಿಸಿಬಿ ಪೊಲೀಸರು ವಿಚಾರಣೆ ಮಾಡ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಮಿರ್ಜಾ ಕೂಡ ಅಷ್ಟೇ ಕೆಲವೊಂದು ಸ್ಫೋಟಕ ವಿಚಾರಗಳನ್ನ ಸಿಸಿಬಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಹಿಂದೆ ಏನು ಫೋನ್ ಕದ್ದಾಳಿಕೆ ಆಗಿದ್ದಂತಹ ಟೈಮ್ನಲ್ಲಿ ಸುಮಾರು 3 ಗಂಟೆಗಳ ಕಾನ್ವರ್ಸೇಷನ್ ಅನ್ನ ಕೂಡ ಮಿರ್ಜಾ ಅವರ ಲ್ಯಾಪ್ಟಾಪ್ ನಲ್ಲಿ ಇಡಲಾಗಿತ್ತು. ಅದನ್ನು ಅಲೋಕ್ ಕುಮಾರ್ ಹೇಳಿರುವಂತಹ ಒಂದು ಆದೇಶದ ಮೇರೆಗೆ ನಾನು ಅದನ್ನ ಒಂದು ಪೆನ್ ಡ್ರೈವ್ ಹಾಕಿ ಅಲೋಕ್ ಕುಮಾರ್ ಅವರಿಗೆ ಕೊಟ್ಟಿದ್ದೆ ಅನ್ನುವಂತಹದ್ದನ್ನ ಸಿಸಿಬಿಯ ವಿಚಾರಣೆ ವೇಳೆಯಲ್ಲಿ ಮಿರ್ಜಾ ಎನ್ನುವಂತಹ ಟೆಕ್ನಿಷಿಯನ್ ಬಾಯ್ಬಿಡ್ತಾನೆ. ಇದಾದಂತಹ ಬಳಿಕ ಆತನ ಒಂದು ಹೇಳಿಕೆಗಳನ್ನೇ ಆಧರಿಸಿಕೊಂಡು ಹಿಂದೆ ಸಿಸಿಬಿಯಲ್ಲಿದ್ದಂತಹ ಇಬ್ಬರು ಇನ್ಸ್ಪೆಕ್ಟರ್ ಗಳ ಒಂದು ವಿಚಾರಣೆಯನ್ನು ಕೂಡ ಮಾಡಿದರೆ, ಅದರಲ್ಲೂ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಮಾಲ್ತೇಶ್ ಮತ್ತು ಯತಿರಾಜ್ ಎನ್ನುವಂತಹ ಇಬ್ಬರು ಇನ್ಸ್ಪೆಕ್ಟರ್ ಗಳನ್ನ ವಿಚಾರಣೆಯನ್ನು ಈಗಾಗಲೇ ಸಿಸಿಬಿಯ ಪೊಲೀಸರು ಮಾಡಿರುವಂತಹದ್ದು. ಅವರು ಕೂಡ ಹೇಳಿರುವಂತ ಒಂದು ಮಾತೇನಂದ್ರೆ, ಅಲೋಕ್ ಕುಮಾರ್ ಅವರು ಹೇಳಿದಂತಹ ಮಾತಿನಂತೆ ನಾವು ಕೆಲಸವನ್ನ ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ಹೇಳಿದರೆ, ಇದೆಲ್ಲದರ ಒಂದು ಪ್ರೈಮರಿ ರಿಪೋರ್ಟ್ ಏನಿದೆ ಆ ಒಂದು ಪ್ರೈಮರಿ ರಿಪೋರ್ಟ್ ಅನ್ನ ಸಿಸಿಬಿಯ ಆಯುಕ್ತರು ಇವತ್ತು ಸಂಜೆ ಒಳಗಾಗಿ ಡಿಜಿ ಅವರಿಗೂ ಕೂಡ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದಂತಹ ಬಳಿಕ ಈ ಒಂದು ಪ್ರಕರಣದಲ್ಲಿ ಕೇವಲ ಕಮಿಷನರ್ ಅಷ್ಟೇ ಅಲ್ಲದೆ ಅನೇಕ ರಾಜಕಾರಣಿಗಳು ಮತ್ತು ಐಪಿಎಸ್ ಅಧಿಕಾರಿಗಳು ಕೂಡ ಫೋನ್ ಟ್ಯಾಪಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಅನ್ನುವಂತಹ ಒಂದು ಅಂಶವನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಡಿಜಿ ಅವ್ರಿಗೊಂದು ಮನವಿಯನ್ನ ಸಿಸಿಬಿ ಪೊಲೀಸರು ಮಾಡಲಿದ್ದಾರೆ. ಈ ಒಂದು ಪ್ರಕರಣವನ್ನ ಸಿಐಡಿ ಕೊಟ್ಟಂತಹ ವೇಳೆಯಲ್ಲಿ ಸಾಕಷ್ಟು ಅಂಶಗಳು ಕೂಡ ಅಷ್ಟೇ ಸತ್ಯಾಂಶಗಳು ಕೂಡ ಹೊರಗೆ ಬರುತ್ತೆ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಬಹುತೇಕ ಇವತ್ತು ಸಂಜೆ ಡಿಜಿ ಅವ್ರಿಗೆ ಒಂದು ಪ್ರಾಥಮಿಕ ವರದಿಯನ್ನು ಕೊಡುವಂತಹ ಟೈಮ್ನಲ್ಲಿ ಮಾಡಲಿದ್ದಾರೆ ನವಿತಾ. ಹಾಗಾಗಿ ಮಂಜು ಆರ್ಯ, ಇದರಲ್ಲಿ ಈಗ ಫೋನ್ ಟ್ಯಾಪಿಂಗ್ ಅನ್ನ ಮಾಡಿಸಿರೋದ್ರ ಬಗ್ಗೆ, ಯಾಕಂದ್ರೆ ಪೊಲೀಸರು ಆಗಿರ್ಬೋದು ರಾಜಕಾರಣಿಗಳು ಕೂಡ ಈ ಒಂದು ರೀತಿಯಾದಂತಹ ಅವಕಾಶ ಇರುತ್ತೆ ಅನ್ನುವಂಥದ್ದು, ಆದ್ರೆ ಈಗ ಅಲೋಕ್ ಕುಮಾರ್ ಅವರೇ ಮಾಡಿಸಿದ ಅನ್ನೋದ್ರ ಬಗ್ಗೆ ಈಗ ಟೆಕ್ನಿಷಿಯನ್ ಆಗಿರ್ಬೋದು ಇತರೆ ಪೊಲೀಸರು ಕೂಡ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ, ಹಾಗಾದ್ರೆ ಉದ್ದೇಶ ಪೂರ್ವಕವಾಗಿ ಇದನ್ನ ಮಾಡಿಸಲಾಗಿದೆ ಅಥವಾ ಸಹಜವಾಗಿ ಕೆಲವೊಂದಷ್ಟು ಕೆಲವು ಮೇಲೆ
ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಆ ತರ ಮಾಡಲಾಗಿದೆಯಾ ಇಲ್ಲಿ ಯಾವ ತರದಂತಹ ಒಂದು ಅನುಮಾನಗಳು ಇದೆ ಈ ಪ್ರಕರಣದಲ್ಲಿ? ಹಾಗಾದ್ರೆ ಈಗಾಗಲೇ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನವಿತಾ, ಯಾವುದೇ ಒಬ್ಬ ವ್ಯಕ್ತಿಯ ಫೋನ್ನ ಸಂಭಾಷಣೆಯನ್ನು ಕದಿಯುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಒಂದು ವೇಳೆ ಏನಾದರೂ ಬೆಂಗಳೂರು ನಗರದಲ್ಲಿ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾನೆ, ಕಾನೂನು ಸುವ್ಯವಸ್ಥೆಗೆ ಆ ಒಂದು ವ್ಯಕ್ತಿಯಿಂದ ಬಹಳ ತೊಂದರೆ ಆಗುತ್ತೆ ಅಂತ ಏನಾದರೂ ಇದ್ದಂತಹ ಸಮಯದಲ್ಲಿ ಕಮಿಷನರ್ಗೆ ಮಾತ್ರ ಆ ಒಂದು ವ್ಯಕ್ತಿಯ ಒಂದು ಫೋನನ್ನು ಕದ್ದಾಳಿಕೆ ಮಾಡುವಂತಹ ಒಂದು ಅಧಿಕಾರವನ್ನು ಕೊಟ್ಟಿರುವಂತಹದ್ದು. ಕಮಿಷನರ್ ಏನಾದರೂ ಆ ಒಂದು ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ, ಆತ ಸಖತ್ ಡೇಂಜರ್ ಇದ್ದಾನೆ, ಆತನಿಂದ ಲ್ಯಾಂಡ್ ಆರ್ಡರ್ ತೀರಾ ಹದಗೆಡುವಂತಹ ಸಾಧ್ಯತೆಗಳಿದೆ, ಸಮಾಜದ ಹಿತದೃಷ್ಟಿಯಿಂದ ಆತನ ಒಂದು ಮೊಬೈಲ್ ಅನ್ನ ನಾವು ಕದ್ದಾಳಿಕೆ ಮಾಡಬಹುದು ಅಂತ ಕಮಿಷನರ್ ಅವರು ಸ್ವತಃ ಒಂದು ಆದೇಶವನ್ನು ಕೊಡಬೇಕಾಗುತ್ತೆ. ಕಮಿಷನರ್ ಅವರು ಏನಾದರೂ ಆದೇಶ ಕೊಟ್ಟಂತಹ ವೇಳೆಯಲ್ಲಿ ಮಾತ್ರ ತನಿಖಾಧಿಕಾರಿಗಳು ಆ ಒಂದು ವ್ಯಕ್ತಿಯ ಫೋನ್ನ ಕದ್ದಾಳಿಕೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಯಾಕೆ ಈ ರೀತಿಯಾದಂತಹ ಒಂದು ಫೋನ್ ಕದ್ದಾಳಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಸದ್ಯಕ್ಕೆ ಏನು ಸಿಸಿಬಿ ಪೊಲೀಸರ ಒಂದು ವಿಚಾರಣೆ ವೇಳೆಯಲ್ಲಿ ಟೆಕ್ನಿಷಿಯನ್ ಕೊಟ್ಟಂತಹ ಒಂದು ಮಾಹಿತಿಯಿಂದ ಮಾತ್ರ ಈಗ ಪ್ರೈಮರಿ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸಿದ್ಧ ಮಾಡಿದ್ದಾರೆ. ಬಹುತೇಕ ಇವತ್ತು ಸಂಜೆ ಡಿಜಿಗೆ ಕೊಟ್ಟಂತಹ ಬಳಿಕ ಈ ಒಂದು ಪ್ರಕರಣದ ತನಿಖೆಯನ್ನ ಸಿಸಿಬಿ ಅವರೇ ಮುಂದುವರಿಸ್ತಾರ ಅಥವಾ ಈ ಒಂದು ಪ್ರಕರಣ ಸಿಐಡಿಗೆ ಹೋದಂತಹ ವೇಳೆಯಲ್ಲಿ ಸಿಐಡಿ ಅಧಿಕಾರಿಗಳು ಸ್ಪೆಷಲ್ ಟೀಮ್ ಮಾಡ್ಕೊಂಡು ಈ ಒಂದು ವಿಚಾರವಾಗಿ ತನಿಖೆಯನ್ನ ಮುಂದುವರಿಸ್ತಾರ ಅನ್ನೋದನ್ನು ಕೂಡ ನೋಡಬೇಕಾಗಿರುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಅವರೇ ಡೀಟೇಲ್ಸ್ಗೆ. ಇದರ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.